ಮಂಗಳೂರಿನ ಕ್ಲಾಕ್ ಟವರ್ ವೃತ್ತವನ್ನು ವಿಸ್ತರಣೆಗೊಳಿಸುವ ಸ್ಮಾರ್ಟ್ ಸಿಟಿ ಕಾಮಗಾರಿಗೆ ಟ್ರಾಫಿಕ್ ಪೊಲೀಸರು ಆಕ್ಷೇಪ ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ ಕಾಮಗಾರಿಯನ್ನು ಸ್ಥಗಿತಗೊಳಿಸಲಾಗಿದೆ ಅಂತ ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಅಕ್ಷಯ್ ಶ್ರೀಧರ್ ಹೇಳಿದ್ದಾರೆ. ಮಂಗಳೂರಿನ ಕ್ಲಾಕ್ ಟವರ್ಗೆ ಕಾರಂಜಿ ನಿರ್ಮಿಸಿ ಸೌಂದರ್ಯ ವರ್ಧಿಸುವ ಉದ್ದೇಶದಿಂದ ವೃತ್ತವನ್ನು ಸುಮಾರು 4 ಮೀಟರ್ನಷ್ಟು ವಿಸ್ತರಿಸಿ ತಡೆಗೋಡೆ ನಿರ್ಮಿಸುವ ಕಾಮಗಾರಿ 2-3 ದಿನಗಳಿಂದ ನಡೆದಿದ್ದು, ಟ್ರಾಫಿಕ್ ಪೊಲೀಸರು ಆಕ್ಷೇಪ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಇಂದು ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಅಕ್ಷಯ್ ಶ್ರೀಧರ್ ಹಾಗೂ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ದಿವಾಕರ್ ಪಾಂಡೇಶ್ವರ ಮತ್ತು ಸ್ಮಾರ್ಟ್ ಸಿಟಿ ಎಂಡಿ ಮೊಹಮ್ಮದ್ ನಸೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಬಗ್ಗೆ ಮಾತನಾಡಿದ ಪಾಲಿಕೆಯ ಆಯುಕ್ತರಾದ ಅಕ್ಷಯ್ ಶ್ರೀಧರ್ ಅವರು, ಕ್ಲಾಕ್ ಟವರ್ ಕಾಮಗಾರಿಯನ್ನು ತಡೆ ಹಿಡಿಯಲಾಗಿದೆ, ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದರು. ಈಗ ಇದು 2 ಸರ್ಕಲ್ ಮಾಡ್ತಾ ಇರೋದು ಪ್ಲಾನ್ನಲ್ಲಿ ಇತ್ತು, ಸ್ಮಾರ್ಟ್ ಸಿಟಿ ಇದ್ದವ್ರಲ್ಲಿ, ಸ್ಮಾರ್ಟ್ ಸಿಟಿ ಎಂ ಡಿ ಓ ಅಲ್ಲಿ ಇದ್ದಾರೆ, ಅವ್ರದ್ದು ಪ್ಲಾನ್ನಲ್ಲಿ ಇತ್ತು. ಈಗ ನಾವೆಲ್ಲ ಅದಕ್ಕೆ ಬಂದು ಚರ್ಚೆ ಮಾಡಿದ್ದೀವಿ, ಮೇಯರ್ ಅವರು ಬಂದಿದ್ದಾರೆ, ಸೀನಿಯರ್ ಕಾರ್ಪೊರೇಟರ್ಸ್ ಎಲ್ಲ ಬಂದಿದ್ದಾರೆ, ಸ್ಮಾರ್ಟ್ ಸಿಟಿ ಇದರಿಂದ ಬಂದಿದ್ದಾರೆ, ಡಿ ಸಿ ಪಿ ಟ್ರಾಫಿಕ್ ಬಂದಿದ್ದಾರೆ, ಮತ್ತೊಂದು ಕಾರ್ಪೊರೇಷನ್ ಇಂಜಿನಿಯರ್ಸ್ ಬಂದಿದ್ದಾರೆ. ಸೊ ಈಗ ಪಬ್ಲಿಕ್ ರೆಸಿಸ್ಟೆನ್ಸ್ ಜಾಸ್ತಿ ಇರುವುದರಿಂದ ಸೆಕೆಂಡ್ ಸರ್ಕಲ್ದು ತಕ್ಷಣಕ್ಕೆ ಸ್ಟಾಪ್ ಮಾಡಿಬಿಟ್ಟು ತೆಗೆಸಿಬಿಟ್ಟು ಇಲ್ಲಿ ಇಂಟರ್ಲಾಕಿಂಗ್ ಪೇಮೆಂಟ್ ಹಾಕ್ತೀವಿ, ಮತ್ತು ಮುಂದೆ ಚರ್ಚೆ ಮಾಡಿ ಸೆಕೆಂಡ್ ಸರ್ಕಲ್ ಬೇಕಾ ಬೇಡವ ಅಂತ ಡಿಸೈಡ್ ಮಾಡ್ತೀವಿ, ಮುಂದಿನ ದಿನದಲ್ಲಿ ಡಿಸೈಡ್ ಮಾಡ್ತೀವಿ. ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ದಿವಾಕರ್ ಪಾಂಡೇಶ್ವರ ಅವರು ಮಾತನಾಡಿ, ಕ್ಲಾಕ್ ಟವರ್ ಅನ್ನು ವಿಸ್ತರಿಸುವುದಕ್ಕೆ ಪೊಲೀಸ್ ಇಲಾಖೆಯಿಂದ ದೂರುಗಳು ಬಂದಿವೆ. ಈ ಪ್ರದೇಶದಲ್ಲಿ ಇಷ್ಟು ದೊಡ್ಡ ಸರ್ಕಲ್ ನಿರ್ಮಿಸುವುದು ಬೇಡ, ಇದರಿಂದಾಗಿ ಸಂಚಾರಕ್ಕೆ ತೊಂದರೆಯುಂಟಾಗಲಿದೆ, ಹಾಗಾಗಿ ಕ್ಲಾಕ್ ಟವರ್ ವೃತ್ತವನ್ನು ವಿಸ್ತರಿಸುವುದನ್ನು ಸ್ಥಗಿತಗೊಳಿಸ್ತಾ ಇದ್ದೇವೆ ಅಂತ ಹೇಳಿದರು. ಪೊಲೀಸ್ ಇಲಾಖೆಯಿಂದ ತುಂಬ ದೂರುಗಳು ಬಂದಿದೆ, ಇಷ್ಟು ದೊಡ್ಡ ಸರ್ಕಲ್ ಬೇಡ ಅಂತ ಇವತ್ತಿನ ಪತ್ರಿಕೆಯಲ್ಲಿಯೂ ಬಂದಿದೆ. ಅದಕ್ಕಾಗಿ ನಾನು ಕಮಿಷನರ್ ಮತ್ತು ನಮ್ಮ ಹಿರಿಯ ಕಾರ್ಪೊರೇಟರ್ನವರೆಲ್ಲ ಸೇರಿ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಸಹ ಎಲ್ಲ ಸೇರಿ ಚರ್ಚಿಸಿ ಈಗ ಹೊರಗೆ ಹಾಕಿದ ಸರ್ಕಲನ್ನು ತೆಗೆದು ಆ ಒಳಗಿದ ಹೇಗೆ ಸರ್ಕಲ್ ಉಂಟು ಅಷ್ಟೇ ಸರ್ಕಲ್ ಮಾಡುವ ಅಂತ ಈಗ ತೀರ್ಮಾನಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಚರ್ಚಿಸಿ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ತೇವೆ ಅಂತ ಈ ಮೂಲಕ. ಇದೇ ವೇಳೆ ಹಂಪನಕಟ್ಟೆಯಲ್ಲಿ ಪುರಾತನ ಬಾವಿಯೊಂದು ಪತ್ತೆಯಾಗಿದ್ದು, ಆ ಸ್ಥಳಕ್ಕೆ ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಅಕ್ಷಯ್ ಶ್ರೀಧರ್ ಮತ್ತು ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ದಿವಾಕರ್ ಪಾಂಡೇಶ್ವರ ಅವರು ಭೇಟಿ ನೀಡಿ ಪರಿಶೀಲಿಸಿದರು. ಈ ಬಾವಿಯನ್ನು ಅಭಿವೃದ್ಧಿಪಡಿಸುವ ಭರವಸೆಯನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭ ಸ್ಮಾರ್ಟ್ ಸಿಟಿ ಯೋಜನೆಯ ಅಧಿಕಾರಿಗಳು, ಮಂಗಳೂರು ಪಾಲಿಕೆಯ ಸದಸ್ಯರುಗಳು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, 24/7, ಮಂಗಳೂರು.